இருக்க பத்த பாப்பா நிக்கல் ஓடல போத்து ஜாரதாம் எனக்கு நனஞ்சு ஃபோன் மால் பண்ண ரெடி இல்ல என் ஃபோன் மால் பே ஓகே காப்லே ரத்தன் எல்லி திரி மலையலி ஏ சூப்பர் மாரி அது கசைய சூப்பர் இத்து ஹலோ கசைய கசைய உண்டால விஜயார் கொட்டாதீங்க ஏய் நானும் மாரி மஞ்சுநாதா மஞ்சுநாதா ஆ மஞ்சுநாதா தினேசன் நந்து ஃப்ரெண்ட் நீனு மொன்னே அந்த கசாயது ஒன்று கொட்டிதியல்ல அவருக்கு நீனு மஞ்சேஸ்வர அவரல் ரத்தன மஞ்சேஸ்வர அல்ல ನಾನು ಮಂಜುನಾಥ ಅಂತ ನಿಮಗೆ ಗುರ್ತಿಲ್ಲ ಹಲೋ ಯಾವ ಮಂಜುನಾಥ ಹೇಳಿ ನಂಗೆ ತುಂಬಾ ಜನ ಇದ್ದಾರಣ್ಣ ಮಂಜುನಾಥ ಧರ್ಮಸ್ಥಳದು ಧರ್ಮಸ್ಥಳದು ಮಾರೆ ಹಲೋ ಹಾ ನಾನು ನಿಮಗೆ ನನ್ನದು ಪರಿಚಯ ಇಲ್ಲ ನನಗೆ ಪರಿಚಯ ದಿನೇಶ್ ಅಣ್ಣ ನನಗೆ ನಿಮ್ಮ ನಂಬರ್ ಕೊಟ್ಟದ್ದು ದಿನೇಶ್ ಅಣ್ಣ ರಿಕ್ಷಾದು ದಿನೇಶ್ ಅಣ್ಣ ಉಪ್ಪಳ ಉಪ್ಪಳದವರು ಈಗ ಎಂತ ನಾನು ಯಾರತ್ರ ಪರಿಚಯ ಇಲ್ಲದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ವಾ ಯಾರು ಅದು ಅವರು ದಿನೇಶ್ ಅಣ್ಣ ದಿನೇಶ್ ಅಣ್ಣ ಕೊಟ್ಟದ್ದು ದಿನೇಶ್ ಅಣ್ಣ ಉಪ್ಪಳದ ರಿಕ್ಷಾದವರು ಗೊತ್ತಿಲ್ಲ ಎಲ್ಲಿಂದ ತಗೊಂಡು ಗೊತ್ತಿಲ್ಲ ಅದು ಸೂಪರ್ ಮಾರೆ ಖುಷಿ ಆಯ್ತು ನನಗೆ ಒಂದು ಒಂದು ಸ್ವಲ್ಪ ಬೇಕು ನನಗೆ ಬೆಳ್ತಂಗಡಿಗೆ ಒಂದು ಎಷ್ಟು ಅದು ಟಿನ್ಗೆ ಎಷ್ಟು ಪ್ಯಾಕೆಟ್ ಹೌದಾ ಅದು ಈಗ ಇದು ನಿಮ್ದು ಸರ್ಕಾರದ ಪರ್ಮಿಷನ್ ಸಿಗ್ತಾ ಅದಕ್ಕೆ ಹಾಗಾದ್ರೆ ಪ್ರಧಾನಿಗೆ ಹಾಗಾದ್ರೆ ಪ್ರಧಾನಿಗೆ ಕಾಲ್ ಮಾಡಿ ಹೇಳೋಣ ಹೌದಾ ಹೊಸಂಗಡಿಯಲ್ಲಿ ರಾಜಧಾನಿ ಮೆಡಿಕಲ್ ಉಂಟು ಜಟ್ಟಿ ಮೆಡಿಕಲ್ ಉಂಟು ಮಂಜೇಶ್ವರ ಒಳಗೆ ಒಳಗೆ ಆ ಬ್ರೈಟ್ ಮೆಡಿಕಲ್ ಉಂಟು ಅದು ಸಾಧ್ಯ ಇತ್ತು ಕುಂದತೂರು ನಟರಾಜ್ ಮೆಡಿಕಲ್ ಉಂಟು ಆ ತೂಮಾರ ಮೆಡಿಕಲ್ ಉಂಟು ಮತ್ತೆ ಶ್ರೀಜಿತ್ ರಂಗದಲ್ಲಿ ಉಂಟು ಜನರಲ್ ಹಾಸ್ಪಿಟಲ್ ಅಲ್ಲಿ ಉಂಟು ಬಾಯರ್ನಲ್ಲಿ ಆ ವಿಶ್ವ ಮೆಡಿಕಲ್ ಉಂಟು ಮತ್ತೆ ಜೋಡ್ಕರಲ್ಲಿ ಆ ಮುತ್ತಪ್ಪನ ಹೋಟೆಲ್ ಅಲ್ಲಿ ಉಂಟು ಮತ್ತೆ ಕುಂಬ್ಳೆಯಲ್ಲಿ ಜೋಶಿ ಮೆಡಿಕಲ್ ಅಲ್ಲಿ ಉಂಟು ಆಚೆ ಬದರ್ಕೋಡಲ್ಲಿ ಆ ಒಂದು ಬಿಗಿ ಉಂಟು ಇದು ಉಂಟು ಅಲ್ಲಿ ಉಂಟು ಮೆಡಿಕಲ್ ಉಂಟು ಮತ್ತೆ ಬಂದು ಇಲ್ಲ ಕೈಕಂಬದಲ್ಲಿ ಮೆಟ್ರೋ ಮೇಲೆ ಉಂಟು ನೀವು ಎಂತ ಭೂತಕ್ಕೆ ಪಾರಿ ಹೇಳಿದ ಮಾರ್ರೆ ನನಗೀಗ ಬೆಳ್ತಂಗಡಿಯಲ್ಲಿ ಇಲ್ಲ ಮಾರ್ರೆ ನೀವು ಅಲ್ಲಿ ಇಲ್ಲ ಉಂಟು ಅಲ್ಲಿ ಉಂಟು ಇಲ್ಲಿ ಲಾಕ್ಡೌನ್ ಆಗಿ ನನ್ನ ಬೆಂಡು ತೆಗಿಸ್ಬೇಕು ಅಲ್ಲಿ ಬಂದು ನಾನು ನಂಗೆ ಆನ್ಲೈನ್ ಅಲ್ಲಿ ಕಳಿಸ್ತೀರಾ ಅಡ್ರೆಸ್ ಕಳಿಸಿದ್ರೆ ನೀವು ಕಳಿಸ್ತೀರಾ ಈಗ ಅದು ಒಂದು ಐಡಿಯಾ ಮಾಡುವ ಈಗ ಒಂದು ಐಡಿಯಾ ಮಾಡುವ ಈಗ ಒಂದು ಟಿನ್ ಒಂದು ಟಿನ್ಗೆ ನೀವು ಒಂದು ಅದು ಪ್ಯಾಕೆಟ್ ಗೆ 75 ರೂಪಾಯಿ ನನಗೆ ಸೇಲ್ ಮಾಡ್ತೀರಾ ಎಷ್ಟು ರೂಪಾಯಿ ಒಂದು ಐಡಿಯಾ ಮಾಡುವ ಇಲ್ಲ ಹೇಗೆ ಹೇಗೆ ಅಂದ್ರೆ ನನಗೊಂದು ಉಂಟಲ್ಲ ಒಂದು ಒಂದು ಸಾವಿರ ಪೀಸ್ ಬೇಕು ಒಂದು ಸಾವಿರ ಪೀಸ್ ಬೇಕು ಆದ್ರೆ ಎಂತ ವಿಷಯ ಅಂದ್ರೆ ನೀವೆಲ್ಲದ್ರಲ್ಲಿ 150 ಬಿಲ್ ಮಾಡಿ ಕೊಡ್ಬೇಕು ಅದ್ರಲ್ಲಿ ಬಿಲ್ ನೂರ ಐವತ್ತು ರೂಪಾಯಿ ಇರ್ಬೇಕು ಒಂದು ಸಾವಿರದ ಒಂದು ಬಿಲ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಬಿಲ್ ಚೇಂಜ್ ಮಾಡಿ ಒಂದು 150 ದುಡ್ಡು ಮಾಡುವ ಈಗ ಒಂದು ಒಳ್ಳೆ ಅವಕಾಶ ಮಾರೆ ದುಡ್ಡು ಮಾಡ್ಲಿಕ್ಕೆ ದನಿಗೆ ಗೊತ್ತಾಗದ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡುವ ನಾನು ಒಂದು ಐಡಿಯಾ ಮಾಡಿ ದನಿ ಹತ್ರ ಮಾತಾಡೋದು ಬೇಡ ಈಗ ದನಿಗೂ ಗೊತ್ತಿಲ್ಲದೆ ಎಷ್ಟು ಕೆಲಸ ಮಾಡಿದ್ರಿ ನೀವು ನೋಡಿ ರತನನ್ನ ನಾವು ದುಡ್ಡು ಮಾಡುವ ಅಲ್ವಾ ಬೇಡ ನಾವೊಂದು ಐಡಿಯಾ ಮಾಡುವ
ನಿಮಗೆ 150 ಆಗತ್ತೆ 140 ಮಾಡುವ ಒಟ್ಟಾರೆ ಮಾಡಿ ನಾವು ಯಾ ದುಡ್ಡು ಮಾಡುವ ಅಲ್ಲ ಸರ್ ನಾನು ಗಾಯ ಮಾಡ್ಲಿಕ್ಕೆ ಅದರಲ್ಲಿ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ 80 ರೂಪಾಯಿ ಮಾರ್ಕೆಟ್ ರೇಟ್ ಅದು 80 ರೂಪಾಯಿಗೆ ಮಾರುದು ನಿಮಗೆ ಬೇಕಾದ್ರೆ 70 ರೂಪಾಯಿಗೆ ಕೊಡ್ತೇನೆ ನಿಮಗೆ ಎಷ್ಟು ಪೀಸ್ ಬೇಕು ಅಂತ ಹೇಳಿ 1000 ಪೀಸ್ ಬೇಕು ನನಗೆ ಅದೇ ನೀವು 150 ರೂಪಾಯಿದು ಬಿಲ್ ಮಾಡಿ ಕೊಡ್ತೀರಾ ಮಾಡುವ ಯಾವರೆ ಈ ರೇಟ್ ಅಲ್ಲಿ ನಾನು ಆವರ್ತನ ಕೇಳಿ ಈಗ ಹೇಳ್ತಾರೆ ಕಟ್ ಮಾಡಿ ಅದನ್ನ ಬೇಡ 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 ನಿಮ್ಮ ಮನೆಯಲ್ಲಿ ಏನಂತೆ ಹ ನಿಮ್ಮ ಎಲ್ಲಿ ಮನೆಯಲ್ಲಿ ಮನೆ ಇಲ್ಲಿ ತೋಟದ ಹತ್ರ ಹ ತೋಟದ ತೋಟದ ಹಿಂದೆ ನಮ್ಮ ಮನೆ ಎಲ್ಲಿ ತೋಟ ತೋಟ ನಮ್ಮ ಮನೆ ಹತ್ರ ನಾವು ನಾವು ಕೂಡ ಆಯುರ್ವೇದಿಕ್ ಎಲ್ಲ ಮಾಡ್ತೇವೆ ಯಾರು ನಾನು ನೀ ಯಾರು ಅಂತ ಗೊತ್ತಾಗ್ತಾ ಏನಂತೆ ನಾನು ಮಂಜುನಾಥ ಅಂತ ನನ್ನ ಹೆಸರು ಹಾ ದಿನೇಶ ಅಣ್ಣ ನಿಮ್ಮ ನಂಬರ್ ಕೊಟ್ಟದು ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು ನಿಮಗೆ ಬೇಕಾದ್ರೆ ಸ್ವಲ್ಪ ಕಮಿಷನ್ ಕೊಡುವ ಮಾರ್ರೆ ದುಡ್ಡು ಮಾಡುವ ಯಾವ ದಿನೇಶ ಅಣ್ಣ ದಿನೇಶ ಅಣ್ಣ ಯಾರು ಈಗ ನಿಮ್ಮ ದಿನೇಶ ಅಣ್ಣ ಯಾರು ಅವರದೆಲ್ಲ ಫೋಟೋ ಕಳಿಸಬೇಕಾ ನೀವು ಅದು ಬೇಡ ನಾವು ಯಾವರ ಮಾತಾಡುವ ನಾವು ಯಾವರ ಮಾತಾಡುವ ಇದೆ ವ್ಯವಹಾರ ಮಾತಾಡುವ ದಿನೇಶ ಅಣ್ಣ ಯಾರು ನಂಬರ್ ಕಳಿಸಿ ಅಂತ ಹೇಳಿ ಯಾರು ದಿನೇಶ ಅಣ್ಣ ನಂಬರ್ ಹಾ ಈಗ ನೀವು ಎಲ್ಲಿದ್ರಿ ಹೇಳಿ ನಾನು ಈಗ ಹೊಸಂಗಡಿ ಇದ್ದೇನೆ ನನಗೆ ಹೊಸಂಗಡಿ ಬಂದ್ರೆ ಸಿಗ್ತೀರಾ ಈಗ ಹೊಸಂಗಡಿ ನೀವು ಕೊಪ್ಪಳ ಪೆಟ್ರೋಲ್ ಅಂತ ಬಂದ್ರಿ ಸಿಗ್ತೇನೆ ಪೆಟ್ರೋಲ್ ಅಂಬ ನೀವು ಎಷ್ಟು ಹೊತ್ತಿರ್ತೀರಿ ಪೆಟ್ರೋಲ್ ಅಂಬತ್ರ ಅಲ್ಲಿ ಬನ್ನಿ ನಾನು ಸಿಗ್ತೇನೆ ಎಷ್ಟು ಗಂಟೆ ಬೇಕ ಸಿಗುವ ಒಂದು ಐಡಿಯಾ ಮಾಡಿ ನೀವು ಒಂದು 4 ಗಂಟೆ ಬೆಳಿಗ್ಗೆ 4 ಗಂಟೆ ಬನ್ನಿ ನಾನು ಬೆಂಗಳೂರು ಅಲ್ಲಿ ಇದ್ದೇನೆ ಈಗ ಬರ್ತೇನೆ ನೀವು ಎಂತ ಮಾತಾಡ್ತೀರಿ ಗೊತ್ತಾಗಲ್ಲ ಬೆಂಗಳೂರು ಅಂತ ಮರೆ ಬೆಂತಂಗಡಿ ಅಂತ ಮರೆ ಈಗ ನೀವು ಎಂತ ಮಾತಾಡ್ತೀರಿ ನಾನು ನಾನು ಬೆಂಗಳೂರು ಅಲ್ಲಿ ಇರೋದು ನಾನು ಬೆಂತಂಗಡಿಯಲ್ಲಿ ಯಾವಾರ ಮಾಡುವ ಅಂತ ಇದ್ದೇನೆ ನಮ್ಮ ನಂಬರ್ ನೀ ಸಿಕ್ಕಿದಾಗ ದಿನೇಶ್ ಅಣ್ಣ ಯಾವ ದಿನೇಶ್ ಅಣ್ಣ ಅವರ ಮನೆ ಎಲ್ಲಿ ಅಂತೆ ಅವರ ಮನೆ ಎಲ್ಲಿ ಅಂತ ಯಾರು ಗೊತ್ತು ಅವರ ಮನೆ ನಾನು ನೋಡಲಿಲ್ಲ ಅವರದ್ದು ನಂಬರ್ ನಾನು ಕೇಳಿದಕ್ಕೆ ಕೊಟ್ಟರು ನಾನು ಮೊನ್ನೆ ಕಸಾಯ ಹುಡಿ ಸೂಪರ್ ಇತ್ತು ನಿಮ್ಮದು ಫ್ಯಾಂಟಾಸ್ಟಿಕ್ ಮಾರ್ಬಲಸ್ ಅದು ನಿಮಗೆ ನಮ್ಮ ಮೆಸೇಜ್ ಅಲ್ಲ ನಿಮಗೆ ಕಸಾಯ ಹುಡಿ ನಿಮ್ಮ ಕೈಗೆ ಸಿಕ್ಕಿದ ಔ ಮತ್ತೆ ನಾನು ಯಾರು ಕೊಟ್ಟದ್ದು ನಿಮಗೆ ದಿನೇಶ್ ಕೊಟ್ಟ ಯಾರು ಕೊಟ್ಟ ನಾನು ಹೇಳಿದಕ್ಕೆ ನೀವು ಉತ್ತರ ಹೇಳಿ ಯಾರು ದಿನೇಶ್ ಕೊಟ್ಟದ್ದು ಯಾವ ದಿನೇಶ್ ಅವರು ಎಲ್ಲಿ ಅವರು ಅವರು ಎಲ್ಲಿ ಅವರು ಗೊತ್ತಿಲ್ಲ ನನಗೆ ಅವರು ಈಗಿನ ಪರಿಚಯಕ್ಕೆ ಅವರು ಹೇಳಿದ್ರು ಒಂದು ಕೊರೋನಾಗೆ ಒಳ್ಳೆ ಮದ್ದು ಕೊಟ್ಟಿದ್ದಾರೆ ಮಾರೆ ಅವರು ಅಂತ ಹೇಳಿದ್ರು ಅದು ಖುಷಿ ಆಗಿದೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದ ಇವರು ನಮ್ಮ ಊರಿನವರಲ್ಲ ನಮ್ಮ ನಮ್ಮ ದಕ್ಷಿಣ ಕನ್ನಡದವರಲ್ಲ ಕೊಟ್ಟದ್ದು ಅದಕ್ಕೆ ಒಂದು ಖುಷಿ ಆಯ್ತು ಮಾರ್ರೆ ಕೊರೋನಾಗೆ ಚೀನಾದವರು ಅಮೆರಿಕದಲ್ಲಿ ಹುಡುಕ್ತಿದ್ದಾರೆ ನಮ್ಮ ಊರಿನಲ್ಲಿ ಒಂದು ಸಿಕ್ತ ಉಂಟಲ್ಲ ಅಂತ ಖುಷಿ ಆಯ್ತು ಕರೆಕ್ಟ್ ಅದಕ್ಕೆ ನಾವು ದುಡ್ಡು ಮಾಡುವ ಅಂತ ಹೇಳಿದ್ದು ಅವರ ನಂಬರ್ ಉಂಟಾ ಯಾರದು ನಂಬರ್ ಉಂಟಾ ನಂಬರ್ ಇದೆ ಕೊಡು ದೇಶ ಅವರ ನಂಬರ್ ಕೊಡಿ ಅಂತ ದಿನೇಶ್ ಅವರದು ಹಾ ಕೊಡುವ ಕೊಡುವ ನನಗೆ ನಂಬರ್ ಕೊಡೋದಲ್ಲ ತೊಂದ್ರೆ ಇಲ್ಲ ನೀವು ಅವರಿಗೆ ಬೈದ್ರೆ ಅವನು ಎಂತ ಮಾರೆ ಒಟ್ಟಾರೆ ಮಾತಾಡಿದ ಅಂತ ನೀವು ಈಗ ನಮ್ಮ ನಂಬರ್ ಕೊಡ್ರಿ ಮತ್ತೆ ನನಗೆ ಯಾರದು ಗೊತ್ತಿಲ್ಲ ಅದು ನೋಡಿ ನೋಡಿ ರತನ್ ಬಾಯಿ ಮದುವೆ ಆಗಿದೆ ನಿಮಗೆ ಹಲೋ ಹಲೋ ಈಗ ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ನಿಮಗೆ ಮದುವೆ ಆಗಿದೆಯಾ ಅದಲ್ಲ ಈ ಮದುವೆ ಆದ್ರೆ ನಿಮ್ಮ ಹೆಂಡತಿಯ ಬೆಚ್ಚವನ್ನು ನನ್ನ ಹತ್ರ ತೋರಿಸ್ತಿದ್ದೀರಾ ಅಂತ ನೀವು ಯಾರನ್ನ ಕರೆಕ್ಟ್ ಆಗಿ ನಮಗೆ ಏನೇನ ನಮಗೆ ನೀವು ಯಾರಂತ ಗೊತ್ತಿಲ್ಲ ಗೊತ್ತಾಯ್ತಾ ನಾನು ಇಲ್ಲಿ ಪಿರಮಲ್ಕ ಪಿರಮಲ್ಕ ಪಾತ್ರಿಕ ಯಾವ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದೀರೋ ಅವರು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಹಲೋ ಹಲೋ ರತನ್ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹಲೋ ಹಲೋ ನೀವೆಂತ ಮಾರ್ರೆ 1000 ಒಂದು ಇದು ಬೇಕು ನೀವು ಅಷ್ಟು ಬೇಗ ಕಟ್ ಮಾಡುದಾ ನಿಮ್ಗೆ ಆಗುದಿಲ್ಲ ಆಗುದು ಅಂತ ಹೇಳಿ ಮಾರ್ರೆ ಈಗ ನಾನು ನೀವು ಅದರಲ್ಲಿ ಎಷ್ಟುಂಟು ಟಿನ್ ಅಲ್ಲಿ ನೀವು ಪ್ಯಾಕೆಟ್ ಅಲ್ಲಿ ಎಷ್ಟು ರೂಪಾಯಿ ರೇಟ್ ಮಾಡಿದಿರಿ ನಾನು ನಿಮ್ಗೆ 80 ರೂಪಾಯಿ ಕೊಟ್ಟರೆ ನಾನು 80 ರೂಪಾಯಿ ಮಾಡ್ಲಿಕ್ಕೆ ನಂದು ಧರ್ಮಾಸತ್ರ ಅದು ನಿಮ್ಮ ವಾಟ್ಸ್ಆಪ್ ನಂಬರ್ ಇದೆಯಾ ನಿಮ್ಮ ನಂಬರ್ ನಂಬರ್ ಇದು ಕರೆಕ್ಟ್ ಅಲ್ಲ ನಿಮ್ಮ ನಂಬರ ನಾನು ಕಾಲ್ ಮಾಡಿದಲ್ಲ ನಿಮ್ಮ ನಂಬರ್ ಬೇಕು ಎರಡು ನಂಬರ್ ಯಾವ ನಂಬರ್ ವಾಟ್ಸ್ಆಪ್ ನಂಬರ್ ನಿಮ್ಗೆ ಆಯ್ತು ಮೆಸೇಜ್ ಮಾಡ್ತೇನೆ ಮತ್ತೊಂದು ನಂಗೆ ಸತ್ಯ ಸತ್ಯ ಹೇಳ್ತೇನೆ ರತನ್ ಬಾಯಿ ಹಲೋ ಒಂದ್ ನಿಮಿಷ ರತನ್ ಬಾಯಿ ಕೇಳಿ ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಬಂತು ಯಾಕೆ ಗೊತ್ತಂತ ಯಾಕೆ ಗೊತ್ತಂತ ನೀವೊಂದು ಒಳ್ಳೆ ಒಂದು ಮದ್ದನ್ನು ರೆಡಿ ಮಾಡಿದಿರಿ ಎಲ್ಲರಿಗೂ ಕೊಡ್ತಾ ಇದ್ದೀರಿ ಕೊರೋನಾ ಎಂಬ ಒಂದು ಮಹಾಮಾರಿಗೆ ಒಂದು ಚಿಕ್ಕ ಔಷಧಿ ನೀವು ತಯಾರು ಮಾಡಿ ಕೊಡ್ತಾ ಇದ್ದೀರಲ್ಲ
ನನಗೆ ತುಂಬಾ ಖುಷಿ ಆಯ್ತು. ಇದು ಯು ಪ್ಲಸ್ ಟಿವಿ ಚಾನೆಲ್ ಇಂದ ಮಕ್ಕರ್ ಕಾರ್ಯಕ್ರಮದ ಕಾಲ್ ಮಾಡಿದ್ದು. ಯು ಪ್ಲಸ್ ಚಾನೆಲ್ ಇಂದ ಮಕ್ಕರ್ ಅಂತ ಕಾರ್ಯಕ್ರಮ ಕಾಲ್ ಮಾಡಿದ್ದು. ನಾನು ನಿಮ್ಮ ವಿನು ಚಾರ್ ಮಾಡಿ ಅಂತ ಉಜಿರೆ. ಆಕ್ಚುಲಿ ನಿಮ್ಮ ಔಷಧಿ ನಾನು ಕೇಳಿದ್ದೀನಿ, ಸೂಪರ್ ಆಗಿದೆ ಅಂತ. ಎಲ್ರಿಗೂ ಕೊಡಿ, ಎಲ್ರಿಗೂ ಕೊರೋನಾದಿಂದ ದೂರ ಆಗಲಿ. ಆಕ್ಚುಲಿ ನಿಮ್ಮ ಹತ್ರ ನಾವು ಕಾಮಿಡಿ ಮಾಡಿದ್ದಷ್ಟೇ. ದಯವಿಟ್ಟು ಸಮಿತಿ ಮಾಡಿದ್ರೆ ನಮ್ಮ ಇದಕ್ಕೆಲ್ಲ ಮೈನ್ ರಿವರ್ ಇದ್ದರು ಸರ್, ಅವರಿಗೆ ನೀವು ದೊಡ್ಡ ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಜಗತ್ತಲ್ಲಿ ಓಪನ್ ಆಗಿ ಹೇಳ್ತಾನೆ, ನಾನು ಕೇವಲ ಸಾಮಾನ್ಯ ಒಬ್ಬ ವ್ಯಕ್ತಿ. ಈ ಒಂದು ಕಷಾಯ ಹುಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ನವರಿಗೆಲ್ಲ ಕೊಟ್ಟಿದ್ದಾರೆ. ಕಷಾಯವನ್ನ ಸ್ಟಾರ್ಟ್ ಮಾಡಿದ ವ್ಯಕ್ತಿ ಅಶಿತ್ ಕುಮಾರ್ ಉಪ್ಪಳ, ವಜ್ರಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮಂಗಳೂರು ವಿಕರ್ಣಕಟ್ಟೆ. ಆ ವ್ಯಕ್ತಿ ಉಂಟಲ್ಲ, ಅವರ ಇದರ ಮೈನ್ ರೂವಾರಿ. ನೀವು ಅವರಿಗೆ ನೀವು ದೊಡ್ಡ ಸಲಾಮ್ ಹೊಡಿಬೇಕು. ಯಾಕಂತ ಹೇಳಿದ್ರಲ್ಲ, ಅವ ಕೋವಿಡ್ ನ ಸಮಯದ ಲಾಕ್ಡೌನ್ ಸಮಯದಲ್ಲಿ ಅವನ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ. ಅವನ ಸ್ಟೂಡೆಂಟ್ ನಾನು ಹೇಳಲಾಗಿ ನಾನು ಹೇಳ್ತೇನೆ ಇವತ್ತಿಗೆ, ನನ್ನ ಒಟ್ಟಿಗೆ ಬಾಲ್ಯದಲ್ಲಿ ಕಲಿತ ಹುಡುಗ ವಿಷಯ ಅಂತ ಹೇಳಿದ್ರೆ, ಅವ ಮೊನ್ನೆ ಕೋವಿಡ್ ನ ಸಮಯದಲ್ಲಿ ವಿಕರ್ಣಘಟ್ಟೆಯಲ್ಲಿ ಅವನದು ಆಫೀಸ್ ಉಂಟು, ವಜ್ರಟೆಕ್ ಅಂತ ಹೇಳಿ ಸಂಸ್ಥೆ. ಹಾಗೆ ಅಲ್ಲಿರುವಾಗ ಒಂದು ಅಂಗಡಿಗೆ ಹೋಗಿದ್ದ, ಅಲ್ಲಿ ಒಬ್ರು ಅಜ್ಜಿಗೆ ಆ ಒಟ್ಟಿಗೆ ಲಾಕ್ಡೌನ್ ಸಮಯದಲ್ಲಿ ಹಣ ಇಲ್ಲ ಇಲ್ಲಿ, ಯಾವ್ದು ಪಾಪದವರು ಬಡವರು ಅಕ್ಕಿಗಳಿಗೆ ಸಾಮಾನ್ಯ ಕಲಿತದೆ. ಹಾಗೆ ಲಾಸ್ಟ್ಗೆ ಅವರ ಕೈಯಿಂದ ಹಣವನ್ನು ಕೊಟ್ಟು ಅವನ ಅಕ್ಕಿಗೆ ಅಕ್ಕಿಯನ್ನು ಅವನು ಕೊಟ್ಟ. ಕೊಟ್ಟ ನಂತರ ಅವ ಎಂತ ಮಾಡಿದ ಅಂತ ಹೇಳಿದ್ರೆ, ಆ ಕೂಲಿ ಮನೆ ತಲೆಗೆ ಒಪ್ಪಿದ್ದು. ಎಷ್ಟೋ ಜನ ಈ ಲಾಕ್ಡೌನ್ ಸಮಯದಲ್ಲಿ ಚುಕ್ಕಿ ಹಾಕಿಕೊಂಡಿದ್ದಾರೆ. ಆದ ಕಾರಣ ಅವರಿಗೆಲ್ಲ ಈ ಹೊತ್ತಿಗೆ ನೆರವಾಗಬೇಕಂತ ಯೋಚನೆ ಮಾಡಿದವನು ಕೂಡಲೇ ಅವರು ಅವನ ಕೈಗೆ 1,00,000 ಪೆಂಡಿಂಗ್ ಅಂತ ಹಣ ಇತ್ತು. ಆದ ಕಾರಣ ಅವನ ಕೈಯಲ್ಲಿ ಹಣ ಇಲ್ಲ ಇತ್ತು. ಆ ಹೊತ್ತಿಗೆ ಅವನು ದೇವರು ಪ್ರಾರ್ಥನೆ ಮಾಡಿದ. ಅಲ್ಲಿ ವಿಕರ್ಣಕಟ್ಟೆಯಲ್ಲಿ ಒಂದು ಪಾಂಡುರಂಗದಲ್ಲಿ ದೇವಸ್ಥಾನ ಉಂಟು ಮಂಗಳೂರಿನಲ್ಲಿ ವಿಕರ್ಣಕಟ್ಟೆಯಲ್ಲಿ, ಅಲ್ಲಿ ಅವ ಪ್ರಾರ್ಥನೆ ಮಾಡಿದ್ರು. ಮಾಡಿದ್ದು ಅವನಿಗೆ ಆ ಕೂಡ ಅವರು ಕಾಲು ಮಿಲ್ಲಿನವರಿಗೆ ಫೋನ್ ಮಾಡಿ ಹೇಳಿದಷ್ಟೆ, ನಮ್ಗೆ ಇಷ್ಟು ಕ್ವಿಂಟಲ್ ಅಕ್ಕಿ ಬೇಕು ಅಂತಲ್ಲಿ. ಮಾರನೇ ದಿನವೇ ಆ ಅಕ್ಕಿ ಅಲ್ಲಿ ಬಂದು ಮುಟ್ಟಿದ್ದು ಲಾರಿಯಲ್ಲಿ. ನಂತರ ಇವೆಂತ ಮಾಡಿದ್ರು, ಅದೇ ವಿಕರ್ಣಕಟ್ಟೆಯಲ್ಲಿ ಇವ ಆ ಅಕ್ಕಿಯನ್ನ ಆ ಮಂದಿರದ ಎಲ್ಲಾ ಬಡವರು 600 ಬಡವರು. ಓಕೆ ಸರ್, ಥ್ಯಾಂಕ್ ಯು. ಅವರ ಬಗ್ಗೆ ನೀವು ಹೇಳಿದಕ್ಕೆ ಧನ್ಯವಾದಗಳು. ಈ ಪ್ರೋಗ್ರಾಮ್ ನೋಡ್ತೇರಿ, ಯು ಪ್ಲಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೋಡಿದ್ರಲ್ಲ, ಕೊರೋನಾದ ಬಗ್ಗೆ ಒಬ್ಬರಿಗೆ ನಾವು ಕಾಲ್ ಮಾಡಿದ್ದೀವಿ, ಅವ್ರ ಕಾಲ್ ಹೇಳಿದೀವಿ. ಪಾಪ ಅವರು ಒಳ್ಳೆ ಕಷಾಯವನ್ನು ಕೊಟ್ಟು ಕೊರೋನಾ ಎಂಬ ಪಾಸಿಟಿವನ್ನು ದೂರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಶಬಾ ಅವ್ರ ಹೊಂಡಿಕ ಬಚ್ಚಿನ ಮರ್ರೆ, ಯಾವನೊಂದು ಕಷಾಯ ಬರೆದು ಬರ್ಪೆ, ಕಷಾಯ ಬರೆದು ಬರ್ಪುಜಿ, ಕಷಾಯದ ಪುಡಿ ಪತ್ತೊಂದು ಎಲ್ಲೇ ಬರ್ಪೆ, ಎಲ್ಲದ ಎಪಿಸೋಡ್ ತಿಕ್ಕಬೇ. ಅದೇ ಬಿಟ್ಟ ಮಾತ್ರೆಗಳ ನಮಸ್ಕಾರ. ನಿಖಿಲಗೆ ಎರಗಣಲ ಇಂಕ್ಲು ಮಕ್ಕರ್ ಮಲ್ಪಡಂಡ ಅಲ್ಲಿ ತಿರ್ತ ನಂಬರ್ ಕೊಡ್ತಾ. ಆ ನಂಬರ್ಗೆ ಮೆಸೇಜ್ ಮಲ್ಪಳೆ, ಆಕಳನ್ನ ಪುದರ್ಪಣಲೆ, ಆಕಳ ನಂಬರ್ ಕೊರ್ಲೆ, ಡೀಟೇಲ್ ಕೊರ್ಲೆ, ಏನಾಗಲೇ ಕಾಲ್ ಮಾಡ್ತದ ಕಾರ್ ಒಯ್ಪೆ. ಅಡೆ ಮಟ್ಟ ತಿಕ್ಕುವೆ, ಎಲ್ಲದ ಎಪಿಸೋಡ್ ತಿಕ್ಕುವೆ. ಅಡೆ ಮಟ್ಟ ಮಾತ್ರೆಗಳ ನಮಸ್ಕಾರ. ಯು ಪ್ಲಸ್ 2 ಒಂದಿಪ್ಲೆ, ಸಬ್ಸ್ಕ್ರೈಬ್ ಮಾಡ್ಪ್ಲೆ. ನಮಸ್ಕಾರ.